ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಜಗಜ್ಯೋತಿ ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿದುಕೊಳ್ಳೋಣ. ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನೂ ಬಯಸಿದಡುಂಟೆ? ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದಡುಂಟೆ? ಕೂಡಲ ಸಂಗಮ ದೇವರಲ್ಲಿ ಮುನ್ನ ವರವ ಹಡೆಯದನ್ನಕ್ಕ. ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನೂ ಬಯಸಿದಡುಂಟೆ? ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದಡುಂಟೆ? ಕೂಡಲ ಸಂಗಮ ದೇವರಲ್ಲಿ ಮುನ್ನ ವರವ ಹಡೆಯದನ್ನಕ್ಕ. ದೈವ ಕೃಪೆಯ ಹಾರೈಕೆಯನ್ನೇ ಈ ವಚನವು ಮುಂದುವರೆಸುತ್ತದೆ. ಅದರ ಜೊತೆಗೆ ಮುನ್ನ ಮಾಡಿದ ಪಾಪದ ಕಲ್ಪನೆಯನ್ನ ಕೂಡ ಸೇರಿಸುತ್ತದೆ. ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮದ ಫಲ ಬೆನ್ನು ಹತ್ತಿರುವಾಗ ನಾವು ಏನನ್ನ ಬಯಸಿದರೂ ಅದು ಲಭಿಸುವುದಿಲ್ಲ. ಭಕ್ತಿಯುಳ್ಳವರನ್ನ ನೋಡಿ ನಾವು ಹಾಗೆ ಆಗಬೇಕು ಅಂತ ಬಯಸಿದರೆ ಆ ಭಕ್ತಿ ಅಳವಡುವುದಿಲ್ಲ. ಪ್ರಾರಂಭದ ದೆಸೆಯಲ್ಲಿ ಅಣ್ಣನವರು ಹಿಂದಿನ ಜನ್ಮಗಳನ್ನ ಅವುಗಳ ಪಾಪ ಕರ್ಮದ ಫಲವನ್ನ ಒಪ್ಪಿ ಅಂಗೀಕರಿಸಿರುವುದು ಅನೇಕ ವಚನಗಳಲ್ಲಿ ಕಂಡುಬರುತ್ತದೆ. ಅಂತಹ ಪಾಪ ಕರ್ಮದ ಫಲ ಬೆನ್ನ ಬಿಡದಿರುವಾಗ ಭಕ್ತಿಯ ಬಯಕೆ ಸುಲಭವಾಗಿ ಈಡೇರುವುದಿಲ್ಲ. ಕೂಡಲ ಸಂಗಮ ದೇವನ ವರವನ್ನ ಪಡೆದರೆ, ಅಂದರೆ ಆ ದೈವ ಕೃಪೆ ಲಭಿಸಿದರೆ ಸಾಧನೆ ಸಿದ್ಧಿಸುತ್ತದೆ ಎಂದು ತಮ್ಮ ಶ್ರದ್ಧೆಯನ್ನ ವ್ಯಕ್ತಪಡಿಸುತ್ತಾರೆ. ಮತ್ತೊಮ್ಮೆ ವಚನವನ್ನ ಹೇಳ್ತಾ ಇದ್ದೇನೆ. ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನೂ ಬಯಸಿದಡುಂಟೆ? ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದಡುಂಟೆ? ಕೂಡಲ ಸಂಗಮ ದೇವರಲ್ಲಿ ಮುನ್ನ ವರವ ಪಡೆಯದನ್ನಕ್ಕ.